ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಮತ್ತು ಹೌದಾ ಅನ್ನ ಅವ್ರನ್ನೇ ಇದ್ರ ಬಗ್ಗೆ ಕೇಳಿ ಬಟ್ ಮೊದ್ಲಿಂದನೂ ಕೂಗು ನಮ್ದಿದೆ ಜಿಲ್ಲೆ ವಿಭಜನೆ ಆಗಬೇಕು ಯಾಕಂತಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ವಿಭಜನೆ ಆಗಬೇಕು ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು ಅವ್ರು ಹಿರಿಯರು ಇದಾರೆ ತಿಳ್ಕೊಂಡು ಮಾತಾಡಿರ್ತಾರೆ ಸೊ ಮೂರು ಆಗ್ಬೇಕಾ ನಾಲ್ಕು ಆಗ್ಬೇಕಾ ಎರಡು ಆಗ್ಬೇಕಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಅದು ನಮ್ಮೆಲ್ಲರ ಬೇಡಿಕೆ ಅದು ಇವತ್ತಿಂದಲ್ಲ ಹಿಂದಿನಿಂದ ಮುಂದೂ ಕೂಡ ಅದೇ ಇರುತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ನಾಮಫಲಕ ಬೇಕು ಅನ್ನೋದು ತಪ್ಪಾ ನಾನು ಮೊನ್ನೆ ನಿರಾಣಿ ಅಣ್ಣನವರ ಸ್ಟೇಟ್ಮೆಂಟ್ ನೋಡಿದೆ ನೋಡಿ ಟು ಡಿ ಅಂತ ಮಾಡಿದ್ರು ಟು ಡಿ ಮಾಡಿದ್ರು ಯಾರು ಮಾಡಿದ್ರು ಬಿಜೆಪಿ ಸರ್ಕಾರ ಮಾಡಿದ್ರು ಈಗ ಅದು ಕೋರ್ಟ್ ಮೆಟ್ಲು ಏರಿದೆ ಈ ಸಂದರ್ಭದಲ್ಲಿ ಟು ಎ ಕೊಡ್ಲಿಕ್ಕೆ ಸಾಧ್ಯನಾ ಅಷ್ಟು ಅಣ್ಣನವ್ರು ಹಿರಿಯರು ನಾನು ಅವ್ರಿಗೆ ಜ್ಞಾನ ಘನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ ಸೊ ಕೋರ್ಟ್ನಲ್ಲಿ ಇದಿದೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದಲ್ಲ ಎರಡು ಬಾರಿ ಸಿದ್ದರಾಮಯ್ಯವರ ಹತ್ರ ನಮ್ಮ ಪಂಚಮಸಾಲಿ ನಿಯೋಗ ಹೋಗಿ ನಾವು ಮನವಿ ಮಾಡಿದ್ದೀವಿ ಅವರು ಕೂಡ ಈ ಅತಿ ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಅಧ್ಯಕ್ಷನ ಕರೆದು ಮಾತಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ನಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಯಿತು ಟು ಡಿಯಿಂದ ಕ್ರಿಯೇಟ್ ಆಯಿತು ಅದಕ್ಕೆ ಬ್ರೆಕ್ ಯಾರು ಕೊಟ್ಟರು ಅಂಡರ್ಟೇಕಿಂಗ್ ಯಾರು ಕೊಟ್ಟರು ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಟು ಬಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ನಾವು ಇದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ಟು ಡಿನ ಅನೌನ್ಸ್ ಮಾಡಿದ್ದಾರೆ ಕಾಂಟ್ರಡಿಕ್ಟ್ರಿ ಇದರಿಂದ ಹಿನ್ನಡೆ ಆಗಿದೆ ನಮ್ಮ ಪಂಚಮಸಾಲಿ ಟು ಎ ಇದಕ್ಕೆ ಅದನ್ನು ನಿರಾಣ್ಯನವ್ರು ತಿಳ್ಕೊಳ್ಬೇಕು ಜವಾಬ್ದಾರಿ ಎಲ್ಲರದ್ದು ಇದೆ ಸರ್ಕಾರ ನಮ್ಮದು ಇದೆ ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಒತ್ತಡ ಹೇರ್ತಾ ಇದ್ದೀವಿ ಪ್ರೀತಿಯಿಂದ ಮಾತನಾಡ್ತಾ ಇದ್ದೀವಿ ನಮ್ಮ ಸಮಾಜ ಕೂಡ ಈ ಒಂದು ಟು ಎ ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನು ನಾವೆಲ್ಲರಿಗೂ ತಿಳಿಸ್ಪಡಿಸಿದೀವಿ ಬೇರೆ ಸಮಾಜದಿಂದ ಕಿತ್ತು ನಮಗೆ ಕೊಡಿ ಅಂತ ಹೇಳಲ್ಲ ಯಾವ ರೀತಿ ಬಿ ಜೆ ಪಿಯವರು ಮೈನೋರಿಟಿಯವರ ನಾಲ್ಕು ಪರ್ಸೆಂಟ್ನ ತೆಗೆದಿ ನಮಗೆ ಟು ಡಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ನಾವು ಅದನ್ನು ಮಾಡ್ತಾಯಿ ನಾವು ನಮ್ಮ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಬಡವರಿದ್ದಾರೆ ನಮಗೆ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕಾಗಿದೆ ಅಂತ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನನಗೆ ಭರವಸೆ ಇದೆ ನಾವಿದ ಟು ಎ ಮೀಸಲಾತಿ ಅಥವಾ ಸಿ ಮೀಸಲಾತಿ ಸೆಂಟ್ರಲ್ ನಲ್ಲಾಗ್ಲಿ ಸ್ಟೇಟ್ ನಲ್ಲಾಗ್ಲಿ ನಾವು ಇಲ್ಲ ಯಾರು ಹೈಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಯಾರು ಕಮಾಂಡು ನಮ್ಮ ಜಿಲ್ಲೆಯ ಮುಖಂಡರು ಯಾರಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಮತ್ತು ಹೌದಾ ಅನ್ನ ಅವ್ರೇ ಇದ್ರ ಬಗ್ಗೆ ಕೇಳಿ ಬಟ್ ಮೊದ್ಲಿಂದನು ಕೂಗು ನಮ್ದಿದೆ ಜಿಲ್ಲೆ ವಿಭಜನೆ ಆಗ್ಬೇಕು ಯಾಕಂತಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆ ವಿಭಜನೆ ಆಗ್ಬೇಕು ಇಷ್ಟನ್ ಮಾತ್ರ ನಾನು ಹೇಳ್ಬೋದು ಅವ್ರು ಹಿರಿಯರು ಇದಾರೆ ತಿಳ್ಕೊಂಡ್ ಮಾತಾಡಿರ್ತಾರೆ ಸೊ ಮೂರ್ ಆಗ್ಬೇಕಾ ನಾಲ್ಕ ಆಗ್ಬೇಕಾ ಎರಡು ಆಗ್ಬೇಕಾ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾರೆ ಅದು ನಮ್ಮೆಲ್ಲರ ಬೇಡಿಕೆ ಅದು ಇವತ್ತಿಂದಲ್ಲ ಹಿಂದಿನಿಂದ ಮುಂದನು ಕೂಡ ಅದೇ ಇರುತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ನಮ್ಮ ನಾಮಫಲಕ ಬೇಕು ಅನ್ನೋದು ತಪ್ಪಾ ನಾನು ಮೊನ್ನೆ ನಿರಾಣಿ ಅಣ್ಣನವರ ಸ್ಟೇಟ್ಮೆಂಟ್ ನೋಡಿದೆ ನೋಡಿ ಟು ಡಿ ಅಂತ ಮಾಡಿದ್ರು ಟು ಡಿ ಮಾಡಿದ್ರು ಯಾರು ಮಾಡಿದ್ರು ಬಿ ಜೆ ಪಿ ಸರ್ಕಾರ ಮಾಡಿದ್ರು ಈಗ ಅದು ಕೋರ್ಟ್ ಮೆಟ್ಲು ಏರಿದೆ ಈ ಸಂದರ್ಭದಲ್ಲಿ ಟು ಎ ಕೊಡ್ಲಿಕ್ಕೆ ಸಾಧ್ಯನಾ ಅಷ್ಟು ಅಣ್ಣನವರು ಹಿರಿಯರು ನಾನು ಅವ್ರಿಗೆ ಜ್ಞಾನ ಏನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಲ್ಲ ಸೊ ಕೋರ್ಟ್ನಲ್ಲಿ ಇದಿದೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದಲ್ಲ ಎರಡು ಬಾರಿ ಸಿದ್ದರಾಮಯ್ಯವ್ರ ಹತ್ರ ನಮ್ಮ ಪಂಚಮಸಾಲಿ ನಿಯೋಗ ಹೋಗಿ ನಾವು ಮನವಿ ಮಾಡಿದ್ದೀವಿ ಅವರು ಕೂಡ ಈ ಅತಿ ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಅಧ್ಯಕ್ಷನ ಕರೆದು ಮಾತಾಡಿ ಸರ್ವೆ ರಿಪೋರ್ಟ್ ತೆಗೆದುಕೊಂಡು ನಮಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಕನ್ಫ್ಯೂಷನ್ ಎಲ್ಲಿ ಕ್ರಿಯೇಟ್ ಆಯಿತು ಟು ಡಿಯಿಂದ ಕ್ರಿಯೇಟ್ ಆಯಿತು ಅದಕ್ಕೆ ಬ್ರೆಕ್ ಯಾರು ಕೊಟ್ಟರು ಅಂಡರ್ಟೇಕಿಂಗ್ ಯಾರು ಕೊಟ್ಟರು ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಟು ಬಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ನಾವು ಇದನ್ನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ಟು ನ ಅನೌನ್ಸ್ ಮಾಡಿದ್ದಾರೆ ಕಾಂಟ್ರಡಿಕ್ಟ್ರಿ ಎತ್ತರಿಂದ ಹಿನ್ನಡೆ ಆಗಿದೆ ನಮ್ಮ ಪಂಚಮಸಾಲಿ ಟು ಎ ಇದಕ್ಕೆ ಅದನ್ನು ನಿರಾಣ್ಯನವ್ರು ತಿಳ್ಕೊಳ್ಬೇಕು ಜವಾಬ್ದಾರಿ ಎಲ್ಲರದ್ದು ಇದೆ ಸರ್ಕಾರ ನಮ್ಮದು ಇದೆ ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಒತ್ತಡ ಹೇರ್ತಾ ಇದ್ದೀವಿ ಪ್ರೀತಿಯಿಂದ ಮಾತನಾಡ್ತಾ ಇದ್ದೀವಿ ನಮ್ಮ ಸಮಾಜ ಕೂಡ ಈ ಒಂದು ಟು ಎ ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನು ನಾವೆಲ್ಲರಿಗೂ ತಿಳಿಸ್ಪಡಿಸಿದ್ವಿ ಬೇರೆ ಸಮಾಜದಿಂದ ಕಿತ್ತು ನಮಗೆ ಕೊಡಿ ಅಂತ ಹೇಳಲ್ಲ ಯಾವ ರೀತಿ ಬಿ ಜೆ ಪಿಯವರು ಮೈನಾರಿಟಿಯವರ ನಾಲ್ಕು ಪರ್ಸೆಂಟ್ನ ತೆಗೆದಿ ನಮಗೆ ಟೂ ಡಿನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ನಾವು ಅದನ್ನು ಮಾಡ್ತಾಯ್ವಿ ನಾವು ನಮ್ಮ ಸಮಾಜದಲ್ಲೂ ಕೂಡ ಬಹಳಷ್ಟು ಜನ ಬಡವರಿದ್ದಾರೆ ನಮಗೆ ಶಿಕ್ಷಣಕ್ಕೆ ಆದ್ಯತೆ ಸಿಗಬೇಕಾಗಿದೆ ಅಂತ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನನಗೆ ಭರವಸೆ ಇದೆ ಮೀಸಲಾತಿ ಮೀಸಲಾತಿ ಅಥವಾ ಅರಕ್ಷಣದ ಸುದ್ದಿಗಳಿಗಾಗಿ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ